ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿ ವಿರೋಧ ಪಕ್ಷಗಳ ಮೇಲೆ ಏಕವಚನದಲ್ಲಿ ಪರಂ ಗರ್ಜಿಸಿದ್ದಾರೆ. ನಾನು ಕೊರಟಗೆರೆ ಜನತೆಗೆ ಆಭಾರಿಯಾಗಿದ್ದೇನೆ. 2023 ರ ಚುನಾವಣೆ ನನಗೆ ಬಹಳ ಕಠಿಣವಾಗಿದೆ. ಆದರೆ ನಾನು ಹಟಕ್ಕೆ ಬಿದ್ದಿದ್ದೇನೆ. ನಾನು ಯಾರಿಗೂ ಹೆದರುವುದಿಲ್ಲ. ಅದು ಯಾರು ಬರುತ್ತೀರೋ ಬನ್ರೋ ನನ್ನ ಮಕ್ಕಳ ಎಂದು ಪರಂ ಗರಂ ಆಗಿದ್ದು ಕೊರಟಗೆರೆ ಪಟ್ಟಣದ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದ ಒಕ್ಕಲಿಗ ಸಮಾವೇಶದಲ್ಲಿ ವೀರಾವೇಶದಿಂದ ನುಡಿದರು. ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರುತ್ತೇನೆ. ಯಾಕಂದ್ರೆ ನೀವು ನನ್ನ ಜೊತೆ ಇದ್ದೀರಾ. ನಾನು ಮೀಸೆ ಗೀಸೆಗೆ ಹೆದರುವುದಿಲ್ಲ ಎಂದು ಬಿಜೆಪಿ ಪಕ್ಷದ ಆಕಾಂಕ್ಷಿ ಅಭ್ಯರ್ಥಿ ಅನಿಲ್ ಕುಮಾರ್ ಗೆ ಪರೋಕ್ಷವಾಗಿ ಟಾಂಗ್ ನೀಡಿದರು. 20,000 ಮನೆಗಳು ನನ್ನ ಅವಧಿಯಲ್ಲಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ತಂದಿದ್ದೇನೆ. ಸಂಸದ ಜಿಎಸ್ ಬಸವರಾಜು ನಿನ್ನೆ ಬಿಜೆಪಿ ಸಮಾವೇಶದಲ್ಲಿ ನಮ್ಮ ಬಗ್ಗೆ ಮಾತನಾಡಿದ್ದಾರೆ. ನೀವು ಸಂಸದರಾದ ಮೇಲೆ ಕೊರಟಗೆರೆ ಕ್ಷೇತ್ರಕ್ಕೆ ಎಷ್ಟು ಬಾರಿ ಬಂದಿದ್ದೀರಿ ಸಂಸದರೇ? ನರೇಂದ್ರ ಮೋದಿ ಅವರನ್ನು ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದೀರಾ ನೀವೆಲ್ಲ? ಮೋದಿ ಹೆಸರನ್ನು ಹೇಳುವುದು ಬಿಟ್ಟು ನೀವು ಏನು ಕೆಲಸ ಮಾಡಿದ್ದೀರಾ ಅದನ್ನು ಹೇಳಿ ಜನರ ಮುಂದೆ. ಅತ್ಯಂತ ಭ್ರಷ್ಟಾಚಾರ ಮಾಡುತ್ತಿರುವ ಸರ್ಕಾರ ಈ ಬಿಜೆಪಿ ಸರ್ಕಾರ. ತೇಜಸ್ವಿ ಸೂರ್ಯ ಹೇಳುತ್ತಾರೆ, ರೈತರ ಸಾಲ ಮನ್ನಾ ಮಾಡಿದರೆ ಏನು ಲಾಭ? ಬಿಜೆಪಿ ಪಕ್ಷದ ನಾಯಕರಿಗೆ ಲಾಭವಾದರೆ ಸಾಕು. ರೈತರ ಬಗ್ಗೆ ಕಾಳಜಿಯೇ ಇಲ್ಲದ ಇಂತವರಿಗೆ ಮತ ನೀಡಬೇಕಾ? ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ, ದಿನನಿತ್ಯದ ಬಳಕೆ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಮಜ್ಜಿಗೆ ಕುಡಿದರೂ ಅದಕ್ಕೂ ಸಹ ಜಿಎಸ್ಟಿ ಹಾಕುತ್ತಿದ್ದಾರೆ. ಇನ್ನು ಜನತಾ ದಳದವರದು ನಮ್ಮ ಕ್ಷೇತ್ರದಲ್ಲಿ ಏನು ಕೊಡುಗೆ ಇದೆ? ಯಾವುದಾದರೂ ಇದ್ದರೆ ಹೇಳಲಿ. ಕುಮಾರಸ್ವಾಮಿ ಬಹಳ ಒಳ್ಳೆಯವರು, ಆದರೆ 224 ಕ್ಷೇತ್ರದಲ್ಲಿ ಮೊದಲು ಅಭ್ಯರ್ಥಿ ಹಾಕಿ ಸಾಕು, ನಂತರ 150 ಸೀಟ್ ಗೆಲ್ಲುವಿರಿ. ನಿಮಗೆ 50 ಸೀಟ್ ಗೆದ್ದರೆ ಸಾಕು ಎನ್ನುತ್ತಾರೆ ಜೆಡಿಎಸ್ ಪಕ್ಷದ ಮುಖಂಡರು. 150 ಎಲ್ಲಿಂದ ಗೆಲ್ಲಬೇಕು? ನಾನು ರೈತರಿಗೆ ಅದು ಮಾಡದೆ ಇದು ಮಾಡದೆ ಅಂತಾರೆ, ಆದರೆ ನಾವು ಇಲ್ಲದೆ ಕೆಲಸ ಮಾಡಿದ್ದೀರಾ ಕುಮಾರಸ್ವಾಮಿಯವರೇ? ಪಂಚರತ್ನ ಯಾತ್ರೆ ಮುಖಾಂತರ ಏನೇನೋ ಹೇಳಿ ಜನರ ಬಳಿ ಮತ ಪಡೆಯಲು ಹೇಳುತ್ತಿದ್ದೀರಾ? ರಾಜೀವ್ ಭವನದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಏನು ಹೇಳಿದರು? ಪರಮೇಶ್ವರ್ ಅವರು ಮನಸ್ಸು ಮಾಡಿದರೆ ನನ್ನಂತ 10 ಅಧ್ಯಕ್ಷರು ಹುಟ್ಟು ಹಾಕುವ ಶಕ್ತಿ ಇದೆ ಎಂದು. ಹೀಗಾಗಿ ಪರಮೇಶ್ವರಂತಹ ವ್ಯಕ್ತಿಯನ್ನು ಕಳೆದುಕೊಳ್ಳಬೇಡಿ ಎಂದರು. ಎಂತಹ ಅಭಿಮಾನದ ಮಾತು ಹೇಳಿದರು ಡಿಕೆ ಶಿವಕುಮಾರ್ ಅಂದ್ರೆ, ಎತ್ತಿನ ಹೊಳೆ ಯೋಜನೆಯಲ್ಲಿ ದೊಡ್ಡಬಳ್ಳಾಪುರದ ಬೆಲೆಯಂತೆ ನಮ್ಮ ಕೊರಟಗೆರೆ ಭಾಗದ ರೈತರಿಗೂ ನೀಡಬೇಕು. ಇಲ್ಲವಾದಲ್ಲಿ ನಾನು ಭೂಮಿ ಕೊಡುವುದಿಲ್ಲ. ಮುಂದೆ ನಮ್ಮ ಸರ್ಕಾರ ಬರುತ್ತದೆ, ಆಗ ಅದೇ ರೀತಿ ನೀಡುತ್ತೇವೆ. ಮುಂದಿನ ದಿನಗಳಲ್ಲಿ ಒಕ್ಕಲಿಗ ಸಮುದಾಯಕ್ಕೆ 2 ಎಕರೆ ಜಮೀನು ಮಂಜೂರು ಮಾಡುತ್ತೇನೆ. ಬಗರ್ ಹುಕುಂ ಫಲಾನುಭವಿ ಪೈಕಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒಕ್ಕಲಿಗ ಸಮುದಾಯದ್ದೇ ಇದೆ. ರೈತರು ಬೆಳೆದ ರಾಗಿ ಬೆಳೆಗೆ 6 ತಿಂಗಳು ಕಳೆದರೂ ಹಣ ಬರುವುದಿಲ್ಲ. ಹೀಗಾದರೆ ರೈತ ಆತ್ಮಹತ್ಯೆ ಮಾಡಿಕೊಳ್ಳದೆ ಏನು ಮಾಡಬೇಕು? ಇನ್ನೂ 13 ದಿನಗಳ ಕಾಲ ಅಷ್ಟೇ ಈ ಸರ್ಕಾರ ಇರುತ್ತದೆ. ನಂತರ ನಮ್ಮ ಸರ್ಕಾರ ಬರುತ್ತದೆ, ಆಗ ರೈತರ ಸಮಸ್ಯೆ ಬಗೆಹರಿಸುತ್ತೇವೆ. ನಮ್ಮ ಸರ್ಕಾರ ಬಂದ ನಂತರ ತಲಾ 10 ಕೆಜಿ ಅಕ್ಕಿ, 200 ಯೂನಿಟ್ ಉಚಿತವಾಗಿ ವಿದ್ಯುತ್ ನೀಡುತ್ತೇವೆ. ಹೆಣ್ಣು ಮಕ್ಕಳಿಗೆ ತಿಂಗಳಿಗೆ ಖಾತೆಗೆ 2,000 ಹಣ ಜಮಾ ಮಾಡುತ್ತೇವೆ. 2,000 ಬೇಕು ಎಂದರೆ ನಮಗೆ ಮತ ನೀಡಿ, ಇಲ್ಲವಾದರೆ ಬೇಡ. ಇಷ್ಟೆಲ್ಲಾ ಕೆಲಸ ಮಾಡಿದ್ದೇನೆ, ಬಡವರ ಪರವಾಗಿದ್ದೇನೆ, ಹೀಗಾಗಿ ಈ ಬಾರಿ ನನಗೆ ಮತ ನೀಡಿ, ಮತ್ತೊಮ್ಮೆ ಗೆಲ್ಲಿಸಿ ಎಂದರು. ಯಾರದು ಧೈರ್ಯ? ನಮ್ದು ಧೈರ್ಯ. ಮಂಡ ಬಿದ್ದು ಬಿಟ್ಟಿದ್ದೀನಿ, ಏನಾಗಿರ್ಲಿಲ್ಲ. ಮಿಷನ್ ಇಲ್ಲ, ಮಿಷನ್ ಇದ್ದೀಗಪ್ಪ. ನಾನು ಸುಮ್ಮನೆ ಇರೋನಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ, ನೀವೇನು ಬೆನ್ನಿಗೆ ಇವತ್ತು ಎಷ್ಟು ಬಲ, ಎಷ್ಟು ಆನೆ ಬಲ ಬಂದಿದ್ದೀರಿ ನನಗೆ ಲೆಕ್ಕ. ಮೊನ್ನೆ ಪ್ರಧಾನಿ ಅವರು ತಗೊಂಡ್ ಪಂಚಾಯತಿ ಲೆವೆಲ್ ನಿಲ್ಲಿಸ್ತಾ ಇದ್ದೀರಂದ್ರೆ ನೀವೇ ಕೊಡಿ, ನಾನ್ ಕೆಲಸ ಮಾಡಿದ್ದೀನಿ ಅಂತ ನೀವ್ ಹೇಳಿ. ಪಾಪ ಬಸವರಾಜಪ್ಪ ಹೇಳಿ, ಬಸವರಾಜ್ ಹೇಳ್ಬೇಕಲ್ಲ, ನಾನ್ ಮಾಡಿದ್ದೀನಿ ಕೊಟ್ಟಿಗೆರೆಗೆ ಇಷ್ಟೆಲ್ಲ ಮಾಡಿದ್ದೀನಿ ಅಂತ ಎದೆ ತಟ್ಕೊಂಡು ಹೇಳಿದ್ರೆ ಪಾಪ ನರೇಂದ್ರ ಮೋದಿ ಯಾಕೆ ಬರ್ತಾರೆ ಇಲ್ಲಿಗೆ? ಏನೂ ಇಲ್ಲ. ಅತ್ಯಂತ ಭ್ರಷ್ಟ ಸರ್ಕಾರ ಬಿಜೆಪಿ ಇವತ್ತು ಕರ್ನಾಟಕದಲ್ಲಿದೆ, ಇತಿಹಾಸದಲ್ಲಿ ಸಿದ್ರಾಜು ಟಿಎಚ್ ಕೆಟಿವಿ ನ್ಯೂಸ್ ಕೊರಟಗೆರೆ.